ಏನಂತ ಹೇಳ್ತಿದ್ದೆ ಸರ್, ಅದಕ್ಕೆ ತಪ್ಪಿಸ್ಕೊಂಡ್ ಬಂದೆ. ನಾನು ಏನ್ ಮಾಡ್ಲಿ ಸರ್? ಸರಿ, ಇದೆಲ್ಲ ಕಾರಲ್ಲಿ ಇಡು. ಇವನ್ ಈಗಂತ ಗೊತ್ತಿದ್ರೆ ನಾನು ಅಲ್ಲೇ ಇಟ್ಕೊಂಡ್ ಬಿಟ್ಟಿದ್ದೆ. ಓಡಿ ಓಡಿ ಸಾಕಾಯ್ತು, ಎಲ್ಲಿ ಹೋದ್ರು ಓಡಿಸ್ತಾ ಇರ್ತಾನೆ ಇವನು. ಈಗ ಗೊತ್ತಾಯ್ತು ನೀವು ಯಾಕೆ ಮದ್ವೆ ಆಗಲ್ಲ ಅಂತ. ದಿನ ನಾನ್ ವೆಜ್ ತಿನ್ನೋರಿಗೆ ಸೊಪ್ಪು ಸದೆ ಎಲ್ಲ ಎಲ್ಲಿ ಇಷ್ಟ ಆಗುತ್ತೆ ಹೇಳಿ. ಬಾಯ್ ಮುಚ್ಚು, ತೊಲೆ ಹರಟೆ ಮಾಡ್ತಾನೆ. ನಿನ್ ಗೊತ್ತಾ ಅವಳು ಯಾರು ಅಂತ? ಯಾರು ಸರ್? ನನ್ನ ಅವಳ ಸಂಬಂಧ ಒಂದು ದೊಡ್ಡ ಕಥೆ, ತುಂಬಾ ದೊಡ್ಡದು. ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಸರ್, ಹೇಳಿ ಸರ್. ಸರ್ ಸರ್ ನಿಲ್ಲಿ ಸರ್, ಸರ್ ನನ್ನ ಬಿಟ್ಟು ಎಲ್ಲಿ ಹೋಗ್ತಿದ್ದೀರಾ ಸರ್? ಕೆಲಸ ಆಯ್ತಾ? ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲಿಯರ್. ಯಾವ ಕೆಲ್ಸಕ್ಕೆ ನಿನ್ನ ಕಳಿಸಿದ್ನೋ ಅದನ್ನ ಬೇಗ ಮುಗಿಸ್ಲಿಲ್ವಾ? ಈಗ ತಾನೇ ಹೋಗಿ ಬಂದೆ. ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು. ಓ ಹಾಗ, ಆ ಕೆಲ್ಸಕ್ಕೆ ಫ್ಲೈಟ್ ಅಲ್ಲಿ ಅಲ್ಲ ಕಾರಲ್ಲಿ ಹೋಗಿದ್ದೆ. ಅಂತಿಂತ ಕಾರಲ್ಲ, ದುಬಾರಿ ಕಾರಲ್ಲಿ ಹೋಗಿ ಬಂದಿದ್ದೆ ನಾನು. 3 ಗಂಟೆ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿದ್ದೆ. ಕಾರಲ್ಲಿ ನಾನು ಹೇಗೆ ಕಂಟ್ರೋಲ್ ಮಾಡಿದ್ದೆ ನನಗೆ ಗೊತ್ತು. ಯಾವ ಕೆಲ್ಸಕ್ಕೆ ಹೋಗಿದ್ಯೋ ಅದು ಏನಾಯ್ತು ಅಂತ ಹೇಳು. ಅಮ್ಮ ಫೋನ್ ಮಾಡ್ತಿದ್ದಾರೆ. ಯಾವ ಕೆಲಸದ ಜವಾಬ್ದಾರಿ ತಗೊಳ್ತೇನೆ ಅದನ್ನು ಪೂರ್ತಿಗೊಳಿಸ್ತೇನೆ. ನೀನ್ ಹೇಗೆ ಪೂರ್ತಿಗೊಳಿಸಿದಿ ಅದನ್ನ ನಾವು ಹೇಳ್ತೇವೆ. ಹುಡುಗಿ ತುಂಬಾ ಸುಂದರವಾಗಿದ್ದಳು. ಬೆಲ್ ಹೊಡಿತು, ಸತ್ಯ ಹೇಳ್ತಿದ್ದೀನಿ. ಕೇಳಿಸ್ಲಿಲ್ವಾ? ಕೇಳಿಸ್ತು. ಹಾಗಾದ್ರೆ ಬಾಗಿಲ್ ತೆಗಿ. ಹ್ಮ್, ಯಾಕೆ ನಿಂತಿದ್ದೀರಾ? ಸರಿ, ನಾನೇ ಹೋಗಿ ತೆಗಿತೀನಿ. ಅವಳಿಗೆ ಹೇಳಿ ನಾನಿಲ್ಲ ಅಂತ. ಇಲ್ಲಿ ನೋಡಿ, ಅವಳನ್ನ ಒಳಗ್ ಬಿಡ್ಬೇಡಿ. ಯಾರದು? ಅವ್ರನ್ನ ನೋಡಿ ಹೀಗೆ ಹೆದರ್ಕೊಡ್ತಿದ್ದಾನಲ್ಲ. ನೋಡ್ತೀನಿ ಯಾವ ಕಾಡು ಪ್ರಾಣಿ ಬಂತೋ ಏನೋ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮಾರ್ನಿಂಗ್. ನಿಲ್ಲಿ ನಿಲ್ಲಿ, ಅವನಿಲ್ಲ ಇಲ್ಲಿ. ಅವನಿಲ್ಲ ಇಲ್ಲಿ, ಇಲ್ಲ. ರೋಸ್ ರೋಸ್, ಯಾರು ಇವಳು? ಏನ್ ಮಾಡ್ತಿದ್ಯಾ? ನಡಿ ನನ್ ಜೊತೆ ಈಗ್ಲೇ. ಏನ್ ಮಾಡ್ತಿದ್ದಿ? ಕಣ್ಣ ಮುಚ್ಚಲ ಆಡ್ತಿದ್ಯಾ? ಅರೆ, ನಾನ್ ಸುಮ್ನೆ ತಮಾಷೆ ಮಾಡ್ತಿದ್ದೆ. ನನ್ನ ಫೋನ್ ಎತ್ತುದಿಲ್ಲ, ವಾಪಸ್ ಫೋನು ಮಾಡುದಿಲ್ಲ. ಎಷ್ಟು ಮೆಸೇಜ್ ಮಾಡಿದ್ದೀನಿ ಗೊತ್ತಾ ನಿನಗೆ? ನನ್ನೇ ಆಟ ಆಡಿಸ್ತೀಯಾ? ಮಾಲ್ ನಲ್ಲಿ ಕಣ್ ತಪ್ಸಿ ಓಡಾಡ್ತಿದ್ಯಲ್ಲ, ಆಗ್ಲೇ ಅರ್ಥ ಆಯ್ತು ನನಗೆ ನಿನ್ನ ಆಟ. ಮಾಲ್? ಯಾವ ಮಾಲ್? ಇದೆಲ್ಲ ನಿನ್ ಮಾಲ್ ಅಲ್ಲಿ ಖರೀದಿಸಿದ್ಯಾ? ಮತ್ತೆಲ್ಲಿಂದ ತಗೊಂಡೆ? ನಾನು ಆ ಮಾಲ್ ನಿಂದಲ್ಲ, ಬೇರೆ ಮಾಲ್ ನಿಂದ ಖರೀದಿಸಿದ್ದು. ಈಗ ಜಾಸ್ತಿ ಆಯ್ತು ನಿಂದು, ಮನೆಗೆ ಹೋಗೋಣ ನಡಿ. ಈಗ್ಲೇ ಬರ್ಬೇಕಾ? ಈಗ ನನ್ ಜೊತೆಗೆ ಬರ್ಲೇಬೇಕು ನೀನು. ಬಾ, ನಿಲ್ಲು ಒಂದ್ ನಿಮಿಷ. ಬಾ ನಿಲ್ಲು ಒಂದ್ ನಿಮಿಷ. ಎಲ್ಲೋಗ್ತಿದ್ಯಾ ನೀನು? ಅರೆ, ಆ ಹುಡುಗಿಗೆ ಸುಳ್ಳು ಹೇಳ್ಬಾರ್ದಿತ್ತು ನಾನು. ನನ್ ಬಗ್ಗೆ ಏನ್ ಯೋಚಿಸ್ಬೋದವಳು? ಒಳ್ಳೆ ಹ್ಯಾಂಡ್ಸಮ್ ಹುಡುಗನ ಜೊತೆ ಹೋದ್ಳು, ನಿನ್ ಮಾತು ಅವಳಿಗೆ ಯಾಕೆ ಬೇಜಾರಾಗಿರುತ್ತೆ? ಆದ್ರೆ ಒಂದ್ ವಿಷಯ ಹೇಳಿ, ಈ ಹುಡುಗಿ ಅವನನ್ನ ಯಾಕೆ ಕರ್ಕೊಂಡು ಹೋದ್ಲು? ಛೇ. ಅರೆ, ಇದು ಕನ್ನಿಕಾ ಮಾಸ, ಅವನನ್ನು ತಡಿಬೇಕು. ಏನ್ ಮಾಡ್ತಿದ್ಯಾ? ಅರೆ, ದಾರಿಯಲ್ಲಿ ಸಿಕ್ತ ಅದನ್ನ ನಾನು ಇಟ್ಕೊಂಡು ಬಂದೆ, ಮತ್ತೇನ್ ಮಾಡೋದು? ಅರೆ, ಎಸೆ ಇದನ್ನ. ನೀನ್ ಏನು ಟೆನ್ಷನ್ ತಗೋಬೇಡ ಜೋ.
ಅಪ್ಪನ್ನ ಮೀಟ್ ಮಾಡು ಮತ್ತೆ ಡಿಸೈಡ್ ಮಾಡು ಓಕೆನಾ? ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲಂತಲ್ಲ, ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಅಂತದೇನ್ ಪ್ರಾಬ್ಲಮ್ ಈಗ? ನಿನ್ ಯೋಚನೆನೆ ನಿನ್ ದೊಡ್ಡ ಪ್ರಾಬ್ಲಮ್. ಡ್ಯಾಡಿ. ಹಲೋ ಡ್ಯಾಡಿ. ಎಲ್ಲಿದ್ಯಾ ನೀನು? ನಾನೊಂದು ಅರ್ಜೆಂಟ್ ಕೆಲಸದ ಮೇಲೆ ಫ್ರೆಂಡ್ ಜೊತೆ ಹೊರಗಿದ್ದೀನಿ. ಅರ್ಜೆಂಟ್ ಕೆಲಸ ಬಿಟ್ಟು ಈಗಲೇ ACP ಆಫೀಸ್ಗೆ ಬಾ. ACP ಆಫೀಸ್ಗೆ? ಹಾ. ಆದ್ರೆ ಯಾಕೆ ಡ್ಯಾಡಿ? ಯಾಕೆ ಏನು ಎಲ್ಲ ಆಮೇಲೆ ಹೇಳ್ತೀನಿ. ಈಗ 10 ನಿಮಿಷದಲ್ಲಿ ಅಲ್ಲಿ ಇರ್ಬೇಕಷ್ಟೇ. ನಾನು ಅಲ್ಲಿ ಸಿಗ್ತೀನಿ ನಿಮ್ಗೆ. ಏನೋ ಪ್ರಾಬ್ಲಮ್ ಆಗಿದೆ ಡ್ಯಾಡಿ, ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಕೂಡ್ಲೇ ನನ್ನನ್ನು ACP ಆಫೀಸ್ಗೆ ಕರೆದಿದ್ದಾರೆ. ಮತ್ತೆ ಇವತ್ತು ಕಾರಣ ಕೊಡ್ತಿದ್ಯಾ? ಪ್ಲೀಸ್ ರೋಹಿತ್, ನಾನು ಅಲ್ಲಿ ಹೋಗೋದು ತುಂಬಾ ಅಗತ್ಯ. ನೀ ಇವತ್ತೇ ಬಂದು ಅವ್ರನ್ನ ಮೀಟ್ ಮಾಡ್ಬೇಕು ಆಯ್ತಾ? ಯಾ ಶೋರ್. ರೋಸ್ ಪ್ಲೀಸ್ ಹೋಗಕ್ ಬಿಡು, ನನ್ನ ಹೋಗಕ್ ಬಿಡು, ಬಿಡು ನನ್ನ. ನೀನು ಸೀಟ್ ಬೆಲ್ಟ್ ತೆಗೆಯೋದು ಮರೆತು ಬಿಟ್ಟೆ. ಓಕೆ ಬಾಯ್ ಬಾಯ್. ನೀನು ಸರಿ ಹೋಗ್ಬಾರ್ದಂತ ಡಿಸೈಡ್ ಮಾಡ್ಕೊಂಡ್ ಬಿಟ್ಟಿದ್ಯಾ? ಆದ್ರೆ ಏನಾಯ್ತು? ನನ್ನ 30 ವರ್ಷದ ಕರಿಯರ್ ಅಲ್ಲಿ ನಾನು ಯಾರು ಮುಂದೇನು ತಲೆ ತಗ್ಸಿರ್ಲಿಲ್ಲ, ಆದ್ರೆ ನಿನ್ನಿಂದ ನಾನು ತಲೆ ತಗ್ಸ್ತಾ ಇದ್ದೀನಿ. ಆದ್ರೆ ಆತರ ನಾನು ಏನ್ ಮಾಡಿದೆ ಏನು ಅಂತ ಕೇಳಿದ್ರು? ಏಯ್, ನಾನು ಹೇಳಿದ್ನಲ್ಲ, ಏನೇ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಬಾ ಅಂತ. ಮೊದಲು ಇವನು ಏನು ಹೇಳ್ತಾನೆ ಅಂತ ಕೇಳೋಣ ನಾವು. ಹೇಳು ಜೋ, ನನ್ನ ಜೊತೆ ಬಾ. ಹ್ಮ್, ಬನ್ನಿ. ವಯಸ್ಸಿಗೆ ಬಂದಿರೋ ಹುಡುಗರು ತರಲೆ ಮಾಡೋದು ಸಹಜ, ಆದ್ರೆ ಒಬ್ಬರಿಗೂ ಬೇಜಾರು ಮಾಡೋದು ಅವಮಾನ ಮಾಡೋದು ತಪ್ಪು. ಇವ್ರು ನಿನ್ಗೆ ಗೊತ್ತಾ? ಹೇಳೋ. ನಂಗೆ ಗೊತ್ತಿಲ್ಲ. ಸರಿಯಾಗಿ ನೋಡ್ಬಿಟ್ಟು ಹೇಳೋ. ನನ್ಗನ್ಸುತ್ತೆ ಎಲ್ಲೋ ಇವ್ರನ್ನ ನೋಡಿದ್ದೀನಿ ಅಂತ, ಆದ್ರೆ ಸರಿಯಾಗಿ ನೆನ್ಪು ಬರ್ತಾ ಇಲ್ಲ. ಏನ್ ಜೋ, ಇವ್ರನ್ನ ಎಲ್ಲಿ ನೋಡಿದ್ಯಾ ಅಂತ ನಿನ್ಗೆ ನೆನ್ಪೇ ಇಲ್ವಾ? ಸ್ವಲ್ಪ ಮೊಬೈಲ್ ಕೊಡು. ಹ್ಮ್ ನೀನು ಹುಡುಗಿ ನೋಡಕ್ ಹೋಗಿದ್ಯಲ್ಲ, ಅಲ್ಲಿ ಇವಳು ಫ್ರೆಂಡು ವಿಡಿಯೋ ಮಾಡಿದ್ದಾಳೆ. ಬೇರೆ ಯಾವ್ದು ಹುಡುಗನ ಜಾಗದಲ್ಲಿ ನೀನು ಹುಡುಗಿ ನೋಡಕ್ ಹೋಗಿದ್ದೆ, ಇದರ ಅರ್ಥ Section 490. ಅದ್ರ ಜೊತೆ ಆ ಹುಡುಗಿಗೆ ನೀವು ದೈಹಿಕ ಮತ್ತು ಮಾನಸಿಕ ನೋವು ಕೊಟ್ಟಿದ್ಯಾ? ದೈಹಿಕ ಹಿಂಸೆ ಕೊಟ್ಟ? ಆ ಹುಡುಗಿಗೆ ಸತಾಯಿಸಿದ್ಯಾ? Section 375. ನಿನ್ ಬಗ್ಗೆ ಈ ತರದ ಒಂದು ಕಂಪ್ಲೇಂಟ್ ಬಂದಿದೆ, ಇದರ ಅರ್ಥ ಜೈಲ್ನಲ್ಲಿ 12 ವರ್ಷ ಇರ್ಬೇಕಾಗುತ್ತೆ. ಅವಮಾನ ಮಾಡಿದ್ದೆ ನೀವೇ ನೋಡಿ ಸರ್, ಮೊದ್ಲು ನನ್ ಗೊತ್ತೇ ಇಲ್ಲ ಅಂತಿದ್ದ, ಈಗ ಅವಮಾನ ಯಾವಾಗ ಮಾಡಿದೆ ಅಂತಾನೆ. ಸರ್, ನಂದು ಏನ್ ತಪ್ಪಿಲ್ಲ ಸರ್, ಪೇಪರ್ ಅಲ್ಲಿ ನಂಬರ್ ಕೊಟ್ಟಿದ್ರು, ಅದಕ್ಕೆ ನಾನು ಫೋನ್ ಮಾಡಿದ್ದೆ. ಅದಕ್ಕೆ ಮುಂಚೆ ಇವನು ನೋಡಿಲ್ಲ ಸರ್, ಇದರಲ್ಲಿ ನನ್ ಏನ್ ತಪ್ಪಿದೆ ಸರ್ ಹೇಳಿ. ಸರ್, ನಾನ್ ಯಾರಿಗೂ ಹರ್ಟ್ ಮಾಡ್ಬೇಕಂತ ಹೋಗಿಲ್ಲ ಸರ್, ಒಬ್ ಫ್ರೆಂಡ್ಗೆ ಹೆಲ್ಪ್ ಮಾಡೋಕಂತ ಹೋಗಿದ್ದೆ. ಮಾಡೋದು ತಪ್ಪ ಸರ್? ವಿಷಯ ಏನಂದ್ರೆ ಜೋ, ನನಗೆ ಹುಡುಗಿ ಇಷ್ಟ ಇಲ್ಲ ಅಂದ್ರು ನಮ್ಮ ಅಮ್ಮ ಆ ಹುಡುಗಿ ಜೊತೆನೆ ಮದುವೆ ಮಾಡಿ ಬಿಡ್ತಾರೆ. ಅಂದ್ರೆ ಈಗ ಏನ್ ಮಾಡ್ತೀನಿ? ಹುಡುಗಿ ಕಡೆಯವರು ನನ್ನ ರಿಜೆಕ್ಟ್ ಮಾಡಿದ್ರೆ ಸಾಕು, ಈ ಕೆಲಸ ನೀನೇ ಮಾಡಕ್ಕಾಗೋದು. ನನ್ ಫ್ರೆಂಡ್ ಅಲ್ವಾ ನೀನು, ನನ್ನ ಈ ಕೆಲಸ ಮಾಡ್ಬಿಡು. ಅಯ್ಯೋ ಪಾಪದವನು. ಅರೆ ಇಲ್ಲ, ನಾನೀ ಕೆಲಸ ಮಾಡಲ್ಲ, ಮಾಡಲ್ಲಪ್ಪ.